ಯೋಗ್ಯತೆ ಇಲ್ಲದೆ ಯಾವಾಗ ನೀನು ಕುಡ್ಕೊಂಡು ಊರು ಸುತ್ತಕ್ಕೆ ಶುರು ಮಾಡಿದ್ಯೋ ಅವತ್ತೇ ಅವಳು ನಿಮ್ಮ ಮರ್ತವಳೆ. ಮತ್ತೆ ಕ್ಯಾತೆ ತೆಗಿಬೇಡ. ಕ್ಯಾತೆ ತೆಗಿತಾ ಇರೋದು ನಾನಲ್ಲ, ನೀವು ನೀವು ಕ್ಯಾತೆ ತೆಗಿತಾ ಇರೋದು. ನೋಡೋ ಯಾವನೋ ತಲೆ ಮಾಸದನ್ನು ಹೇಳದಂತ ಸುಮ್ಮನೆ ಮರಿಬೇಡ. ಬಿಡ್ಲ ಮಗಿನ ಕೈನ ಹೇಳಿಲ್ವಾ, ಇವಳು ನನ್ನ ಮಗಳು, ಇವಳನ್ನ ಸಾಕೋಕಿರೋದು ನನಗೆಯ. ನಾನು ಇವಳ ಯಾವನ್ನ ಬೇಕಾದ್ರೂ ಕೊಟ್ಟು ಲಗ್ನ ಮಾಡ್ತೀನಿ, ಅದನ್ನ ಕೇಳೋ ಅಪ್ಪು ನಿಮ್ಗಿಲ್ಲ. ಬರುವ ಅದನ್ನ ಹೇಳಿದ್ರೆ ಎಲ್ಲಿ ಕೇಳ್ತೀಯ ನೀನು? ಹಿಂಗೆ ಗೋಳಾಡ್ಸಿ ಗೋಳಾಡ್ಸಿ ನನ್ನ ತಗ್ಗಿನ ಸಹಾಯ ಆಗ ಮಾಡಿದೆ, ಇವಳು ಸಾಯಿಸ್ಬೇಕು ತೀರ್ಮಾನ ಮಾಡಿದ್ಯಾ? ಹೋಗಲ ಸುಮ್ಮನೆ. ಏನ್ರಪ್ಪ ಪಂಚಾಯತಿ ಮುಖ್ಯಸ್ಥರೇ, ನೀವಾದ್ರೂ ಹೇಳಿ, ನನ್ನ ಮಗಳ ಮೇಲೆ ನನ್ಗೆ ಹಕ್ಕಿಲ್ವಾ? ಹಕ್ಕಿಲ್ವಾ? ನೀನು ಯಾವತ್ತಾದ್ರೂ ಸರಿಯಾಗಿ ನಡ್ಕೊಂಡಿದ್ರೆ ನಾವೊಂದು ತೀರ್ಮಾನ ತಗೋಬೋದಾಗಿತ್ತು. ಈಗ ಗೌಡ್ರ ಹೆಂಗೆ ಹೇಳ್ತಾರೋ ಹಂಗೆ ಕೇಳೋದಷ್ಟೇ ನೀನು ಉಳಿದಿರೋ ದಾರಿ. ಅವೆಲ್ಲ ಆಗಕ್ಕಿಲ್ಲ. ಏ ಗೌರಿ ಬರ ಇತ್ತಗೆ. ಗೌರಿ ನಮ್ಮ ಮನೆ ಸೊಸೆ, ನನ್ನ ಮಗ ಶಿವಗೆ ಗೌರಿ ಜೊತೆ ಮದುವೆ ಮಾಡಿಸ್ತೀನಿ, ಅದಕ್ಕೆ ಈ ಊರಿನ ಜನನೇ ಸಾಕ್ಷಿ, ಆ ನಮ್ಮ ಹನುಮಂತಪ್ಪನೇ ಸಾಕ್ಷಿ. ಹೋಗಲ ಸುಮ್ಕೆ. ಗೌಡ್ರೆ ಬೇಗ ಇವ್ರಿಬ್ರಿಗೆ ಮದುವೆ ಮಾಡಿ ಮುಗಿಸ್ಬಿಡಿ, ಆ ರುದ್ರನ್ ತಲೆನೋವು ಇರೋದಿಲ್ಲ. ಹಂಗೆ ಆಗ್ಲಿ, ಐನೋರ್ ಹತ್ರ ಮಾತಾಡಿ ದಿವಸ ನಿಗದಿ ಮಾಡುವ. ಆಯ್ತು ಗೌಡ್ರೆ, ಬನ್ನಿ ಉಡಿತವಾಗುವ.